3000 ಮಠದ ಹಾಲಿ ಸ್ವಾಮೀಜಿ ಗುರುಸಿದ್ಧಲಿಂಗರಾಜ ಯೋಗೀಂದ್ರ ಸ್ವಾಮೀಜಿ ತಮ್ಮ ಸ್ವಾರ್ಥಕ್ಕಾಗಿ ಮಠವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಅಳೋದು ಮಠವನ್ನು ಬಿಟ್ಟು ಓಡಿ ಹೋಗೋದಷ್ಟೇ ಅವರಿಗೆ ಗೊತ್ತು ಅಂತ ಡಾಕ್ಟರ್ ವಿಜಯ ಸಂಕೇಶ್ವರ ಮೂಚುಗು ಶ್ರೀಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ವಿಜಯ ಸಂಕೇಶ್ವರ ಅವರು ಸ್ವಾಮೀಜಿ ಮಠದ ಆಸ್ತಿಗಳನ್ನು ಸ್ವಂತಕ್ಕಾಗಿ ಮಾರಿರುವಂತಹ ದಾಖಲೆಗಳಿವೆ, ಹೀಗಾಗಿ ಮಠದ ಅಭಿವೃದ್ಧಿಗಾಗಿ ದಿಂಗಾಲೇಶ್ವರ ಸ್ವಾಮೀಜಿ ಉತ್ತರಾಧಿಕಾರಿಯಾಗುವುದು ಒಳ್ಳೆಯದು, ಅವರಲ್ಲದೆ ಬೇರೆಯವರನ್ನು ಕೂಡ ಉತ್ತರಾಧಿಕಾರಿಯನ್ನಾಗಿ ಮಾಡಿದರೂ ಕೂಡ ನನಗೆ ಯಾವುದೇ ರೀತಿಯ ವೈಯಕ್ತಿಕವಾಗಿ ಅಭ್ಯಂತರವಿಲ್ಲ ಅಂತ ತಿಳಿಸಿದರು. ದಿಂಗಾಲೇಶ್ವರ ಸ್ವಾಮೀಜಿ ವಿರುದ್ಧ ಸುಳ್ಳು ಆರೋಪ ಹೊರಿಸಲಾಗ್ತಾ ಇದೆ, ಅನವಶ್ಯಕವಾಗಿ ಕಳಂಕಿತರಂತ ಬಿಂಬಿಸಲಾಗ್ತಾ ಇದೆ. ದಿಂಗಾಲೇಶ್ವರ ಸ್ವಾಮೀಜಿಯನ್ನು ಫೆಬ್ರವರಿ 23ಕ್ಕೆ ಮಠದೊಳಗೆ ಕರೆದುಕೊಳ್ಳಲಿ, ಮೂಜುಗು ಸ್ವಾಮೀಜಿ ವೀರಶೈವ ಸಮಾಜಕ್ಕೆ ಇದೊಂದು ಅನುಕೂಲ ಮಾಡಲಿ ಅಂತ ತಿಳಿಸಿದರು. ಇದರಲ್ಲಿ ಏನೋ ಪರಪ್ಪನ ಹೇಳೋಕ್ಕಿಂತ ಈಗ ಕಾಲ ಕೂಡಿ ಬಂದಿದೆ. ಲಿಂಗಾಲೇಶ್ವರ ಸ್ವಾಮೀಜಿಯವರ ಮೇಲೆ ಇದ್ದ ಕೆಲವು ದೇಶಗಳು ಕೂಡ ಇವತ್ತು ಡಿಸ್ಮಿಸ್ ಆಗಿದ್ದಾವೆ. ಆದ್ದರಿಂದ ನಾನು ವೈಯಕ್ತಿಕವಾಗಿ ಇವತ್ತು ಹೇಳುವುದಂದರೆ ಈ ಕುಲಂಕುಷವಾದಂಥ ಈ ವಿಷಯವನ್ನು ನಮ್ಮ ವೀರಶೈವ ಮುಖಂಡರು ಮಠಾಧೀಶರು ವಿಶೇಷವಾಗಿ ಗುರುಸಿದ್ಧ ರಾಜೇಂದ್ರ ಸ್ವಾಮೀಜಿಯವರು ಮತ್ತು ಲಿಂಗಾಲೇಶ್ವರ ಸ್ವಾಮೀಜಿಯವರು ಆದಷ್ಟು ಬೇಗ ಇದನ್ನು ಎತ್ತರಕ್ಕೆ ಮಾಡಿಕೊಂಡು ಸರಾಗವಾಗಿ ಇಬ್ಬರು ಜೊತೆಯಿಂದಾಗಿ ಆ ಮಠವನ್ನು ಅಭಿವೃದ್ಧಿ ಮಾಡಬೇಕು. ವೀರಶೈವರ ಅನೇಕ ದಿವಸದ ಏನು